ಪ್ರೀಮಿಯಮ್ ಐತೆ ಈಚೆದು ಪ್ಯಾಕೇಜಿಂಗು ನಮ್ಗೆ ಈಚೆದೇನು ಬೇಕಾಗಿಲ್ಲ ಒಳಗಡೆ ಐಟಮ್ ಚೆನ್ನಾಗಿಲ್ಲ ಸರ್ ವೇಟ್ ಅಷ್ಟೊಂದೇನು ಕಡಿಮೆ ಇಲ್ಲ ಒಂದು ಫೈವ್ ಕೆಜಿ ಮೇಲೆ ಬರುತ್ತೆ ಮತ್ತೆ ಲೋಡ್ ಬೇರಿಂಗ್ ಕೆಪಾಸಿಟಿನೂ ಫೈವ್ ಕೆಜಿ ಮೇಲೆ ಐತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ನೀವು ಬ್ಲಾಗ್ ಫೈನಲಿ ಟ್ರೈ ಪಡ್ ಬಂದೈತೆ ಎಲ್ಲಾ ಬರೀ ನೈಟೇ ಬರ್ತೈತೆ ನೆನ್ನೆನು ನೈಟ್ ಬಂದಿದ್ದು ಟ್ರೈ ಪಡ್ವೆ ಇವಾಗ ಟ್ರೈ ಪಡ್ ಅನ್ಬಾಕ್ಸ್ ಮಾಡವ ಸ್ವಲ್ಪ ಕ್ವಾಲಿಟಿ ಇರೋದನ್ನೇ ತಗೊಂಡಿದ್ದು ಯಾಕಂತಂದ್ರೆ ಜಾಸ್ತಿ ಮತ್ತೆ ಅದಕ್ಕೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ವೇಟ್ ಐತೆ ಸ್ವಲ್ಪ ನಾನು ಇರಲ್ಲ ಅನ್ಕೊಂಡಿದ್ದೆ ಸ್ವಲ್ಪ ವೇಟ್ ಐತೆ ಟ್ರೈ ಮಾಡಿ ಯಾರ ಅಲೆ ಅನ್ಬಾಕ್ಸ್ ಮಾಡ್ಬಿಟ್ಟಾರೆ ಮೇಲ್ಗಡೆ ಕವರ್ ತೆಗ್ದವ್ರೆ ಅಲ್ಲಿ ಇಟ್ಟಿದ್ರಲ್ಲ ಚೆಕ್ ಮಾಡಕ್ ಮೇಲ್ಗಡೆ ತೆಗ್ದವ್ರೆ ಒಳಗಡೆ ಓಪನ್ ಮಾಡಿರ ಹೂ ಬಿಚ್ಚವ್ರ ಅಲೆ ಇಲ್ಲಿ ನಮ್ಮನೇಲಿ ಅಲ್ಲಿ ಮೇಲ್ಗಡೆದು ಬಿಚ್ಚವರ ನೋಡಕ್ಕೆ ಪ್ರೀಮಿಯಂ ಪ್ರೀಮಿಯಂಗೆ ಐತೆ ಬೇಕಾಗಿಲ್ಲ ಒಳಗಡೆ ಐಟಮ್ ಕೈಸ್ ಇದು ಸ್ಮಾರ್ಟ್ ಫೋನ್ ಕನೆಕ್ಟ್ ಮಾಡ್ಕೋಬಹುದು ವಿಡಿಯೋ ಕ್ಯಾಮ್ರಾ ಡಿ ಎಸ್ ಎಲ್ ಆರ್ ಗೋಬ್ರೋ ಈ ನಾಲ್ಕಲ್ಲಿ ಯಾವ್ದಾದ್ರು ಫಿಟ್ ಆಗುತ್ತೆ ಮೇಲ್ಗಡೆ ಅದಕ್ಕೆ ಇವಾಗ ಮೇಲ್ಗಡೆ ಇಟ್ಟಿದ್ದೀವಲ್ಲ ಅದಕ್ಕೆ ಯಾವ್ದಾದ್ರು ಫಿಟ್ ಆಗುತ್ತೆ ಮತ್ತೆ ಒನ್ ಇಯರ್ ವಾರಂಟಿನೂ ಬರುತ್ತೆ ಕೈಸ್ ಇದು ಲೋಡ್ ಬೇರಿಂಗ್ ಕೆಪಾಸಿಟಿ ಫೈವ್ ಕೆ ಜಿ ಲೋಡ್ ಬೇರಿಂಗ್ ಕೆಪಾಸಿಟಿ ಐತೆ ಟು ಫೈವ್ ಪಾಯಿಂಟ್ ಫೈವ್ ಸೆವೆನ್ ಫೈವ್ ಪಾಯಿಂಟ್ ಸಿಕ್ಸ್ ಫುಟ್ ವರ್ಗ ಐಟ್ ಹೋಗುತ್ತೆ ಬೇಕಾದ್ರೆ ಅದ್ರ ಮೇಲೆ ಇನ್ನೊಂದ್ಚೂರ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಟ್ಯೂಬ್ ಡಯಾಮೀರ್ ಟ್ವೆಂಟಿ ಮೀಟರ್ ಮ್ಯಾಕ್ಸಿಮಮ್ ಟ್ಯೂಬ್ ಡಯಾಮೀಟರ್ ಟ್ವೆಂಟಿ ಸಿಕ್ಸ್ ಮೀಟರ್ ಇದು ಟ್ಯೂಬ್ ಡಯಾಮೀಟರ್ ಅಂದ್ರೆ ಮೇಲ್ಗಡೆ ಒಂದು ಟ್ಯೂಬ್ ಬರುತ್ತೆ ಮತ್ತೆ ಇದು ಕೆಳಗಡೆ ಟ್ಯೂಬ್ ಡಯಾಮೀಟರ್ ಮತ್ತೆ ಇದನ್ನ ನಾವು ಕ್ಯಾಮ್ರಾಗೂ ಯೂಸ್ ಮಾಡಬಹುದು ಫೋನ್ಗೂ ಯೂಸ್ ಮಾಡಬಹುದು ಎರಡಕ್ಕೂ ಯೂಸ್ ಮಾಡಬಹುದು ಅಂದ್ಬಿಟ್ಟು ಒಂದೇ ಬುಕ್ ಮಾಡಿರೋದು ಸ್ವಲ್ಪ ಪ್ರೊಫೆಷನಲ್ ಟ್ರೈಪೋಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಯ್ತು ನಾವು ಇನ್ನು ತೌಸಂಡ್ ಒಳಗಡೆ ತಗೊಳದ ಅಂತ ಅನ್ಕೊಂಡಿದ್ದೆ ಬಟ್ ಸ್ವಲ್ಪ ಪ್ರೀಮಿಯಂ ಆಗಿರ್ಲಿ ಮತ್ತೆ ಟ್ರೈಪಾಡ್ ಬುಕ್ ಮಾಡ್ಬೇಕಾದ್ರೆ ಒಂದೇನ್ ನೋಡ್ಕೋಬೇಕು ಅಂತ ಅಂದ್ರೆ ಎಷ್ಟು ಮ್ಯಾಕ್ಸಿಮಮ್ ಲೋಡ್ ಬೇರಿಂಗ್ ಕೆಪಾಸಿಟಿ ಇರುತ್ತೋ ಡ್ಯೂರಬಿಲಿಟಿ ಅಷ್ಟೇ ಬರುತ್ತೆ ಟ್ರೈಪಾಡ್ ಮ್ಯಾಕ್ಸಿಮಮ್ ಇದಿದೆ ಫೈವ್ ಕೆಜಿ ಇದು ಬಿಟ್ರೆ ಇನ್ನೂ ಜಾಸ್ತಿ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಸಮಥಿಂಗ್ ಹೋಗುತ್ತೆ ಇದೇ ಬೇಜಾನು ಗೆ ಇದು ಬೇಕಾಗಿರ್ಲಿಲ್ಲ ಬಟ್ ನಾನೇನಾದ್ರೂ ಕ್ಯಾಮ್ರಾಗೆ ಅಪ್ಗ್ರೇಡ್ ಮಾಡಿದ್ರು ಯೂಸ್ ಆಗ್ಲಿ ಅನ್ಬಿಟ್ಟು ತಗೊಂಡಿದ್ದೆ ಈಚೆ ಕ್ಯಾರಿ ಮಾಡೋಕ್ಕೂ ಈಸಿ ಆರಾಮ್ಸೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಟ್ರೈಪಾಡ್ ಓಪನ್ ಮಾಡಲ್ಲ ರೈಸ್ ಈ ಟ್ರೈಪೋರ್ಡ್ ಕಂಪ್ನಿ ಸೈವೊ ಎಸ್ ಥೌಸನ್ ಮತ್ತೆ ಇದ್ರಲ್ಲಿ ಅಲ್ಯೂಮಿನಿಯಂ ಬರುತ್ತೆ ಅಲ್ಯೂಮಿನಿಯಂ ಲುಕ್ ಚೆನ್ನಾಗಿ ಕಾಣಲ್ಲ ಅನ್ಬಿಟ್ಟು ನಾವು ಮ್ಯಾಟ್ ಬ್ಲಾಕ್ ಗೆ ಹೋಗಿದ್ದು ವೆಯ್ಟ್ ಸ್ವಲ್ಪ ಜಾಸ್ತಿ ಐತೆ ವೆಯ್ಟ್ ಅಷ್ಟೊಂದೇನು ಕಡಿಮೆ ಇಲ್ಲ ಒಂದ್ ಫೈವ್ ಕೆಜಿ ಮೇಲೆ ಬರುತ್ತೆ ಮತ್ತೆ ಲೋಡ್ ಬೇರಿಂಗ್ ಕೆಪಾಸಿಟಿನ ಫೈವ್ ಕೆಜಿ ಮೇಲೆ ಐತೆ ರೈಸ್ ಇದು ಕ್ಲಿಪ್ ಬಾರ್ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಟ್ರೈಪೋರ್ಡ್ ನ ಇಲ್ಲಿಂದ ಓಪನ್ ಮಾಡಿದ್ರೆ ಟ್ರೈಪೋರ್ಡ್ ಎಕ್ಸ್ಟೆಂಡ್ ಮಾಡ್ಕೋಬಹುದು ಸ್ವಲ್ಪ ಹೈಟ್ ಗೆ ಇದೊಂದು ಕ್ಲಿಪ್ಪು ಇದು ಕೆಳಗಡೆ ಗೆ ಮೇಲ್ಗಡೆ ಎಕ್ಸ್ಟೆಂಡರ್ಗೆ ಬೇಕಾದ್ರೆ ನಾವು ಕೆಳಗಡೆ ಒಂದು ಓಪನ್ ಮಾಡ್ಕೊಂಡ್ ಬೇಕಾದ್ರೆ ಎಕ್ಸ್ಟೆಂಡ್ ನೋಟ್ ಮಾಡ್ಕೋಬಹುದು ಏನಾದ್ರು ಫುಲ್ ದೊಡ್ಡದ ಬೇಕು ಅಂದ್ರೆ ಮೇಲ್ಗಡೆ ಕ್ಲಿಪ್ಪು ಓಪನ್ ಮಾಡ್ಕೋಬೇಕು ಈ ನಟ್ ಲೂಸ್ ಮಾಡಿದ್ರೆ ನಾವು ಮೇಲ್ಗಡೆ ಟ್ರೈ ಪಾರ್ದು ಎಕ್ಸ್ಟೆಂಡ್ ಮಾಡ್ಬೋದು ನನಗೂ ಗೊತ್ತಿಲ್ಲ ಇಷ್ಟು ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾನು ಇವಾಗ್ಲೇ ನೋಡ್ತಾ ಇರೋದು ಬೇಜಾನ್ ಇಷ್ಟೊಂದು ಎಕ್ಸ್ಟೆಂಡ್ ಆದ್ಮೇಲೆ ಇನ್ನೇನ್ ಬೇಕು ಬೇಜಾನ್ ಇಷ್ಟೊಂದು ಎಕ್ಸ್ಟೆಂಡ್ ಆದ್ರೆ ಇದಕ್ಕಿಂತ ಬೇಕಾ ಎಕ್ಸ್ಟೆಂಡರ್ ಸಾಕು ಇಷ್ಟ ಆದ್ರೆ ಎಕ್ಸ್ಟೆಂಡು ಬೇಕಾದ್ರೆ ಇದ್ರಲ್ಲಿ ರೊಟೇಟ್ ಮಾಡಿದ್ರೆ ಎಷ್ಟು ಅಡ್ಜೆಸ್ಟ್ ಮಾಡಿಕೊಂಡು ಇಲ್ಲಿ ಲಾಕ್ ಮಾಡಬಹುದು ಇಲ್ಲಿ ಲಾಕ್ ಮಾಡಿದ್ರೆ ಇದು ಕೆಳಗಡೆ ಹೋಗಲ್ಲ ಫೋನ್ ಹೋಲ್ಡರ್ ಫೋನ್ ಫೋನ್ ಅಲ್ಲಿ ನಮ್ಗೆ ಎರಡು ಆಪ್ಷನ್ ಐತೆ ಬೇಕಾದ್ರೆ ನಾವು ಇಲ್ಲಿಗೂ ಕ್ಲಿಪ್ ಮಾಡ್ಕೋಬಹುದು ಬೇಕಾದ್ರೆ ಇಲ್ಲಿಗೂ ಕ್ಲಿಪ್ ಮಾಡ್ಕೋಬಹುದು ಬೇಕಾದ್ರೆ ಫ್ಲಾಟು ಕ್ಲಿಪ್ ಮಾಡ್ಕೋಬಹುದು ಹಿಂಗೆ ಕಿಸ್ಕ್ರೂ ಜಸ್ಟ್ ರೊಟೇಟ್ ಮಾಡಿದ್ರೆ ಟೈಟ್ ಆಗುತ್ತೆ ಫೋನ್ ನಾವ್ ಹಿಂಗಿಡಕಾಗಲ್ಲ ಅದಾದ್ಮೇಲೆ ಬೇಕಾದ್ರೆ ನಾವು ಹಿಂಗ್ ಅಡ್ಜಸ್ಟ್ ಮಾಡ್ಕೋಬಹುದು ಮುಂದಕ್ಕೆ ಮುಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಫೋನ್ ಹೋಲ್ಡರ್ ಮುಂದೆ ಬರುತ್ತೆ ಈ ತರ ಒಂದು ಆಪ್ಷನ್ ಐತೆ ಹಿಂಗ್ ಕ್ಲಿಪ್ ಮಾಡ್ಕೋಬಹುದು ಈ ತರ ಬೇಡ ನಮ್ಗೆ ಇನ್ನು ಹೈಟ್ ಬೇಕು ಫೋನು ಅಂತಂದ್ರೆ ಈ ಹೋಲ್ ನ ಹಿಂಗ್ ಕ್ಲಿಪ್ ಮಾಡಬಹುದು ಜಸ್ಟ್ ಏನು ಇಲ್ಲ ಫಿಕ್ಸ್ ಮಾಡಿ ರೊಟೇಟ್ ಮಾಡೋದು ಸ್ಕ್ರೂ ಸಿಸ್ಟಮ್ ಗೈಸ್ ಇದೇ ಬೆಸ್ಟ್ ಯಾಕಂತಂದ್ರೆ ಒಂದ್ ಒಳ್ಳೆ ಆಂಗಲ್ ಸಿಗುತ್ತೆ ಫ್ಲಾಟ್ ಇಟ್ರೆ ಇದನ್ನ ಬೊಗ್ಸ್ಬೇಕು ಮುಂದ್ ಮುಂದ್ಗಡೆ ಬೊಗ್ಸ್ದಾಗ್ಲೇ ಕರೆಕ್ಟ್ ಆಗಿ ಬರೋದು ಇದಾದ್ರೆ ಸ್ಟ್ರೈಟ್ ಹಿಂಗೆ ಇರುತ್ತೆ ಹಿಂಗೆ ಕ್ಲಿಪ್ ಮಾಡಬಹುದು ಜೆ ಸ್ಟಾರ್ ಬೇಕಾದ್ರೆ ನಾವು ಈ ಸೈಡ್ ಅಪ್ ಡೌನ್ ಸೈಡ್ ವರ್ಡ್ಸ್ ಮಾಡ್ಕೋಬಹುದು ಒಂದು ಕರೆಕ್ಟ್ ಆಂಗಲ್ ಸಿಗೋಕೆ ಪಾಡು ತ್ರೀ ಸಿಕ್ಸ್ಟಿ ಡಿಗ್ರಿ ಮೇಲ್ಗಡೆ ಜಾಕ್ ನ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗಿಸ್ಕೋಬಹುದು ಈ ಸೈಡ್ ಇಡಬೇಕು ಮತ್ತೆ ಈ ಸೈಡ್ ಇಡಬೇಕು ಅನ್ನೋದು ಏನ್ ಪ್ರಾಬ್ಲಮ್ ಇರಲ್ಲ ಜಸ್ಟ್ ಇಲ್ಲಿ ಪ್ಲೇಸ್ ಮಾಡಿದಾಗ ನೀವು ಇದು ಮುಂದ್ಗಡೆದಿದೆಯಲ್ಲ ಮುಂದ್ಗಡೆ ರೊಟೇಟರ್ನ ಬೇಕಾರೆ ಈ ಸೈಡ್ ತಿರುಗಿಸ್ಕೋಬೋದು ಸ್ಟ್ರೈಟ್ ತಿರುಗಿಸ್ಕೋಬಹುದು ಲೆಫ್ಟ್ ಕೂ ಇದೊಂದು ಮೇನ್ ಅಡ್ವಾಂಟೇಜ್ ಇದ್ರದ್ದು ಬೇಕಾದ್ರೆ ನಾನು ಈ ಓಲ್ಡರ್ನೆ ತೆಗಿಬೋದು ಇಲ್ಲಿ ಲಾಕ್ ಐತೆ ನೋಡಿ ಫ್ರೀ ಲಾಕ್ ಈ ಫ್ರೀ ಲಾಕ್ ಓಪನ್ ಮಾಡಿಬಿಟ್ಟು ಬಟ್ ಇದನ್ನ ಹಿಂಗೆ ಇಡ್ಕೋಬೇಕು ವಾಪಸ್ ಕ್ಲಿಪ್ ಆಗ್ಬಿಡುತ್ತೆ ಹಿಂಗೆ ಓಪನ್ ಮಾಡ್ಕೋಬೋದು ಬೇರೆ ಅಡ್ಜಸ್ಟ್ಮೆಂಟ್ ಏನಾದ್ರು ಫಿಟ್ ಮಾಡಬೇಕಾಗಿದ್ರೆ ಬೇಡ ಅಂತಂದ್ರೆ ಜಸ್ಟ್ ಹಿಂಗ್ ಮಾಡಿ ಇದು ಓಪನ್ ಮಾಡಿ ಹಿಂಗ್ ಲಾಕ್ ಮಾಡಿದ್ರೆ ಮುಗೀತು ಅಷ್ಟು ಜಾಸ್ತಿದು ಡ್ರೈಪೋರ್ಟ್ ಬುಕ್ ಮಾಡ್ತೀವ ಅಷ್ಟು ಆಪ್ಷನ್ಸ್ ಇರುತ್ತೆ ಮತ್ತೆ ಇದ್ರದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿರೋದಕ್ಕೂ ಗೇಜ್ ಎಮರಾನು ಫಿಟ್ ಮಾಡ್ಕೋಬಹುದು ಮತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟರ್ ಐತೆ ಇದು ಸ್ಟ್ಯಾಂಡ್ ಲೆಗ್ಗು ಒಂದು ಒಳ್ಳೆ ವೈಟ್ ಐತೆ ಪ್ಲೇಸ್ ಇದು ಅಡ್ಜಸ್ಟರ್ ಬೇಕಾದ್ರೆ ನಾವ್ ಇದನ್ನ ತೆಗಿಬಹುದು ಇದನ್ನ ತೆಗೆದು ಅಡ್ಜಸ್ಟ್ ಮಾಡ್ಕೋಬಹುದು ಬೇಕಾಗಿರೋ ಕಡೆಗೆ ಇವಾಗ ಶೂಟ್ ಮಾಡಕ್ ಏನು ಪ್ರಾಬ್ಲಮ್ ಆಗಲ್ಲ ಟ್ರೈ ಬಂದೈತೆ ಎಲ್ ಬೇಕಲ್ಲಿ ಇಟ್ಕೊಂಡು ಶೂಟ್ ಮಾಡಬಹುದು ಇವಾಗ ಯಾರಿಗೂ ಡಿಪೆಂಡ್ ಆಗಂಗಿಲ್ಲ ಆರಾಮ್ಸೆ ಶೂಟ್ ಮಾಡ್ಬೋದು ಯಾರಾದ್ರೂ ಶೂಟ್ ಮಾಡಕ್ಕೆ ತುಂಬಾ ಡಿಪೆಂಡ್ ಆಗ್ಬೇಕಾಗಿತ್ತು ಎಲ್ಲಾರು ಪ್ಲೇಸ್ ಇಲ್ಲ ಜಾಗ ಇಡೋಕೆ ಅಂದ್ರೆ ಒಂದ್ ಒಳ್ಳೆ ಆಂಗಲ್ ಸಿಗ್ಬೇಕು ಅಂದ್ರೆ ಇಲ್ಲೆಲ್ಲ ಇಟ್ಕೊಂಡ್ ವಿಡಿಯೋ ಮಾಡಿದೀನಿ ಅವನೊಂದ್ ಟೈಮ್ ಎರಡ್ ಮೂರ್ ಸರಿ ಬಿದೋಗೈತೆ ಇಲ್ಲಿಂದ ಮತ್ತೆ ಇಲ್ಲಿ ಇಟ್ಕೊಂಡ್ ವಿಡಿಯೋ ಮಾಡಿದೀನಿ ಮತ್ತೆ ಇಲ್ಲಿ ಇಟ್ಕೊಂಡ್ ವಿಡಿಯೋ ಮಾಡಿದೀನಿ ಜಾಗಗಳೇ ಇರಲ್ಲ ಅವನೊಂದ್ ಟೈಮ್ ಒಳಗಡೆ ಇಟ್ ವಿಡಿಯೋ ಮಾಡಿದೀನಿ ಎಷ್ಟೆಷ್ಟು ಕಷ್ಟಗಳಲ್ಲಿ ವಿಡಿಯೋ ಮಾಡ್ತಾ ಇದೆ ಮತ್ತೆ ಒಂದೊಂದ್ ಆಂಗಲ್ ಸಿಗ್ತಾ ಇರ್ಲಿಲ್ಲ ಒಂದೊಂದ್ ಟೈಮ್ ಎರಡರಿಂದ ಮೂರ್ ಸರಿ ಶೂಟ್ ಮಾಡ್ಬೇಕು ಒಂದೊಂದ್ ಟೈಮ್ ಏನ್ ಮಾತಾಡ್ಬೇಕು ಅನ್ಕೊಂಡಿರ್ತೀನಿ ಒಂದೊಂದ್ ಟೈಮ್ ಅದೇ ಮರೆತು ಹೋಗ್ತಾ ಇತ್ತು ಮೂರಿಂದ ನಾಕ್ಟೈಕ್ ತಗೊಂಡ್ ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಬರೋದು ಇವಾಗ ಟ್ರೈಪಾಡ್ ಬಂದೈತೆ ನನಗ್ ಮೇನ್ಲಿ ಬೇಕಾಗಿದ್ದು ಟ್ರೈಪಾಡ್ ಫೈನಲಿ ಟ್ರೈ ಪಾಡ್ ಬಂತು ಇವಾಗ ನೆಕ್ಸ್ಟ್ ಕಂಟೆಂಟ್ ಗಳು ಕೊಡೋಕೆ ಈಸಿ ಆಗುತ್ತೆ ಟ್ರೈಪಾಡ್ ಅಲ್ಲಿ ಶೂಟ್ ಮಾಡ್ತಾ ಇರೋದು ಒಂದ್ ಒಳ್ಳೆ ಸ್ಟೇಬಿಲಿಟಿ ಬರುತ್ತೆ ವಿಡಿಯೋ ಮತ್ತೆ ನನ್ಗೆ ಇವಾಗ ಆಂಗಲ್ ಚೆನ್ನಾಗಿಲ್ಲ ಅಂತ ಅಂದ್ರೂ ನಾನು ಆಂಗಲ್ ಶಿಫ್ಟ್ ಮಾಡ್ಕೋಬಹುದು ಈ ಸೈಡ್ಗೆ ಇಲ್ಲ ಅಪ್ ಮಾಡ್ಕೋಬಹುದು ಹಿಂಗು ಎಲ್ಲಾ ಗ್ಯಾಜೆಟ್ಸ್ ಬರ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕಂಪ್ಲೀಟ್ ಮಾಡದ ಹಂಗೇನೆ ವಿಡಿಯೋಸ್ ಪುಷ್ ಆಗ್ಬೇಕು ದೆನ್ ನೀವು ವಿಡಿಯೋಸ್ ನೋಡ್ಬೇಕು ವಿಡಿಯೋಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಕೇಳಿ ನಾನ್ ಮೊದ್ಲು ಯೂಸ್ ಮಾಡ್ತಿದ್ದು ಟ್ರೈ ಪಡಿದ್ರು ತ್ರೀ ಫಿಫ್ಟಿ ರಿಂಗ್ ಲೈಟ್ ಒಬ್ಬರದು ಅವಾಗ ತಗೊಂಡಿದ್ದು ಇದು ಕಟ್ ಆಗೋಯ್ತು ಒಂದ್ ವರ್ಷ ಆಯ್ತು ಇಲ್ಲಿಗೆ ರಬ್ಬರ್ ಹಾಕಿ ಇಲ್ಲ ಫಿಟ್ ಮಾಡಿ ಫೋನ್ ನ ಶೂಟ್ ಮಾಡ್ತಾ ಇದ್ದಿದ್ದು ಎಲ್ಲಾ ಹೊಡೆದೋಗ್ತು ಇವಾಗ ಈ ತರ ಎಲ್ಲಾ ಶೂಟ್ ಮಾಡಿದೀನಿ ಗಾಯ್ಸ್ ನಂದೊಂದು ಗಿಂಬಲ್ ಇತ್ತು ಏಟ್ ತೌಸಂಡ್ ಸಮಥಿಂಗ್ ಕೊಟ್ಟು ತಗೊಂಡಿದ್ದೆ ಅದು ಆಳಾಗ್ಬಿಟ್ಟಿತ್ತು ರೆಡಿ ಅಂದ್ಬಿಟ್ಟು ಮನೇಲೆ ಇಟ್ಟಿದ್ದೆ ಇವಾಗ ಕಾಣ್ತಾನೆ ಇಲ್ಲ ಅದು ಎಲ್ಲೋಯ್ತು ಇಲ್ಲ ಯಾರು ಎತ್ಕೊಂಡ್ರ ಎಲ್ಲಾರು ಮನೆಗೆ ಬರ್ತಾ ಇರ್ಬೇಕಾರೆ ಅದು ಹೋಯ್ತು ಮತ್ತೆ ಒಂದು ಫೋನು ಇತ್ತು ಆಂಡ್ರಾಯ್ಡು ಅದು ಹೋಯ್ತು ಗಿಂಬಲ್ಲು ಮೋಸಮಿ ತಗೊಂಡಿದ್ದು ಏನು ಎಲ್ಲರಿಗೂ ಕೊಟ್ಟು ಆಳೇ ಹೋಯ್ತು ಅದೆಲ್ಲೋಯ್ತು ಬಾಕ್ಸ್ ಐತೆ ಗಿಂಬಲ್ಲೇ ಇಲ್ಲ ಫಸ್ಟ್ ಫ್ಲಾಗು ಈ ಗಿಂಬಲಲ್ಲೇ ಮಾಡಿದ್ದು ಮೋಸಾಮಿ ನಾನು ಬೇಕೇ ಬೇಕು ಅಂತ ಆಟ ಮಾಡಿ ತರಿಸ್ಕೊಂಡು ಫಸ್ಟ್ ಬ್ಲಾಗ್ ಇದರಲ್ಲೇ ಮಾಡಿದ್ದು ಅದು ಹಿಂದಿ ಬ್ಲಾಗ್ ಮಾಡ್ತಾ ಇದ್ದಿದ್ದಲ್ವಾ ಆವಾಗ ತೆಗೆಸ್ಕೊಂಡಿದ್ದು ನನ್ನ ರೂಮ್ ಮೇಕ್ ಓವರ್ ಮಾಡಿದಾಗ ಇದು ಫುಲ್ ಆಟೋಮೆಟಿಕ್ ಗಿಂಬಲ್ ಎಲ್ಲ ಸ್ವೀಟ್ ಟರ್ನ್ ಆಗೋದು ನಾನು ಹೆಂಗೋ ಕಷ್ಟಪಟ್ಟು ಕಲ್ತಿದ್ದೆ ಒಂದು ಮಂತ್ ತಗೊಂಡು ಹಿಂಗೆ ಯೂಸ್ ಮಾಡೋದು ಅಂತ ಅದಾದ್ಮೇಲೆ ಜಾಸ್ತಿ ಯೂಸು ಮಾಡಲಿಲ್ಲ ಮತ್ತೆ ಹೋಯ್ತು ಇವಾಗ ನೆಕ್ಸ್ಟ್ ವಿಡಿಯೋ ನಂದು ಜಿಮ್ ಬ್ಲಾಗ್ ಬರ್ತಾ ಇದೆ ಫೈನಲಿ ನನ್ನ ಬಾಡಿ ಡ್ರನ್ ಫಾರ್ಮ್ ಹೆಂಗಾಗಿದೆ ಫ್ರಿಯಲ್ ಆಗಿ ಸ್ಲೀಪರ್ ಬಿಲ್ಡ್ ಅಂದ್ರೆ ಏನು ಯು ವಿಲ್ ಸಿ ದಟ್ ನನ್ನ ಬಟ್ಟೆ ಹಾಕೊಂಡಾಗ ನಿಜವಾಗ್ಲೂ ನನ್ನ ಬಾಡಿ ಏನಾದ್ರು ಆರ್ ಆಲ್ ದ ನ್ಯೂಟ್ರಿಷನ್ ಟೇಕ್ ಏನೇನು ಇಂಟೇಕ್ ಮಾಡಬೇಕು ವಾಟ್ ಆರ್ ದ ವರ್ಕ್ಔಟ್ಸ್ ಎಲ್ಲ ಹೇಳ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮಿಟು ಇನ್ ದ ನೆಕ್ಸ್ಟ್ ದೆನ್ ಪೀಸ್ ಔಟ್